ವೆಲ್ಕಮ್ ಬ್ಯಾಕ್ ಅಗೇನ್. ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಇದುವರೆಗೆ ಟೇಬಲ್ ಕ್ರಿಯೇಷನ್ ಹೇಗ್ ಮಾಡೋದು ಅನ್ನ ನೋಡಿದೀವಿ, ಟೈಪ್ಸ್ ಆಫ್ ಟೇಬಲ್ ಕ್ರಿಯೇಷನ್ಸ್ ನ ನೋಡ್ಕೊಂಡಿದೀವಿ. ಈಗ ನೆಕ್ಸ್ಟ್ ಸೆಷನ್ ಬಂದು ವರ್ಕಿಂಗ್ ವಿತ್ ಮಲ್ಟಿಪಲ್ ಟೇಬಲ್ಸ್, ಒಂದಕ್ಕಿಂತ ಜಾಸ್ತಿ ಟೇಬಲ್ಸ್ ಇದ್ದಾಗ ಅದ್ರ ಜೊತೆ ಹೇಗೆ ನಾವು ಕೋಆರ್ಡಿನೇಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ. ಸೊ ಇದರಲ್ಲಿ ಎಡಿಟಿಂಗ್ ಡಿಲೀಟಿಂಗ್ ಟೇಬಲ್ಸ್ ಇದೆ. ಸೊ ಫಾರ್ ದಾಟ್ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರೋ ಎರಡು ಟೇಬಲ್ ಇದೆ, ಇದನ್ನ ನಾನು ನಿಮ್ಮ ಎದುರುಗಡೆನೆ ಕ್ರಿಯೇಟ್ ಮಾಡಿದ್ದೆ. ಸೊ ಎಡಿಟಿಂಗ್ ಬಂದು ರೈಟ್ ಕ್ಲಿಕ್ ಮಾಡಿಕೊಂಡು ಇದನ್ನ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬಹುದು. ಪ್ರೈಮರಿ ಕೀನ ಮಾತ್ರ ನೀವು ಚೇಂಜ್ ಮಾಡೋದಕ್ಕಾಗಲ್ಲ, ಬಾಕಿ ಎಲ್ಲಾನು ನೀವು ಇಲ್ಲಿ ಬದಲಾಯಿಸ್ಕೋಬಹುದು. ಸೊ ದಿಸ್ ಇಸ್ ಎಡಿಟಿಂಗ್. ಹಾಗೆ ಇದರಲ್ಲಿ ನೀವು ಎಕ್ಸ್ಟ್ರಾ ಬೇಕಾದ್ರೂ ಆಡ್ ಮಾಡ್ಕೋಬಹುದು. ಸೊ ಸೇವ್ ಚೇಂಜಸ್ ನ ಕೊಟ್ಕೊಂಡು ಎಸ್ ಆರ್ ನೋ ಮಾಡ್ಕೋಬಹುದು. ಇನ್ನು ಡಿಲೀಟಿಂಗ್ ಟೇಬಲ್ ಅಂತಂದ್ರೆ ಅದ್ರ ಮೇಲೆ ಅಗೇನ್ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಟ್ರೆ ಪರ್ಟಿಕ್ಯುಲರ್ ಟೇಬಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗಿ ಹೋಗುತ್ತೆ. ಆಸ್ ಇಟ್ ಆಲ್ರೆಡಿ ಲುಕ್, ಇಟ್ಸ್ ಬಿನ್ ಡಿಸಪಿಯರ್ಡ್. ಸೊ ಇದು ಎಡಿಟಿಂಗ್ ಮತ್ತೆ ಡಿಲೀಟಿಂಗ್ ಆಫ್ ಅ ಟೇಬಲ್. ಸೊ ಟೇಬಲ್ ನ ಎಡಿಟ್ ಮಾಡೋದು, ಡಿಲೀಟ್ ಮಾಡೋದು. ಇನ್ನು ನೆಕ್ಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಟೇಬಲ್ಸ್. ಯಾಕೆ ರಿಲೇಶನ್ಶಿಪ್ ನ ಟೇಬಲ್ ಮಧ್ಯದಲ್ಲಿ ತರಬೇಕು ಅಂತ, ಒಂದು ಟೇಬಲ್ ಗೂ ಇನ್ನೊಂದು ಟೇಬಲ್ ಗೂ ರಿಲೇಶನ್ಶಿಪ್ ತರೋ ನೆಸೆಸಿಟಿ ಏನು, ಯಾವ ಯಾವ ಕ್ರೈಟೀರಿಯಾ ಪಾಸ್ ಆದ್ರೆ ಮಾತ್ರ ರಿಲೇಶನ್ಶಿಪ್ ತರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ರಿಲೇಶನ್ಶಿಪ್ ಮೇನ್ ಆಗಿ ತರೋದು ರಿಡೆಂಡೆನ್ಸಿನ ಕಮ್ಮಿ ಮಾಡೋದಕ್ಕೆ, ರಿಪಿಟೇಷನ್ ಆಫ್ ಅ ರೆಕಾರ್ಡ್ಸ್ ನ ರೆಡ್ಯೂಸ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ನಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇತ್ತು, ಅಗೇನ್ ಇನ್ನೊಂದು ಟೇಬಲ್ ನಲ್ಲಿ ಡೇಟ್ ಆಫ್ ಬರ್ತ್ ಅಂತಾನೆ ಇತ್ತು. ಸೊ ಅದ್ರ ಮಧ್ಯೆ ರಿಲೇಷನ್ಶಿಪ್ ನ ಬಿಲ್ಡ್ ಮಾಡೋದ್ರಿಂದ ನೆಕ್ಸ್ಟ್ ಟೇಬಲ್ ನಲ್ಲಿ ವಿ ಕ್ಯಾನ್ ಮೇಕ್ ಶೂರ್ ದಟ್ ರಿಡೆಂಡೆನ್ಸಿ ಇಸ್ ಕಂಪ್ಲೀಟ್ಲಿ ಅವಾಯ್ಡೆಡ್. ಸೊ ಇಲ್ಲಿ ಅಡ್ಮಿಷನ್ ನಂಬರ್ ಇದೆ, ಅಗೇನ್ ಇನ್ನೊಂದು ಟೇಬಲ್ ನಲ್ಲೂ ಅಡ್ಮಿಷನ್ ನಂಬರ್ ಇದೆ. ಇದೆರಡರ ಮಧ್ಯೆ ನಾವು ರಿಲೇಷನ್ಶಿಪ್ ನ ಬಿಲ್ಡ್ ಮಾಡಿದ್ರೆ ಸೊ ಆ ಟೇಬಲ್ ನಲ್ಲಿ ರಿಡೆಂಡೆನ್ಸಿನ ನಾವು ಕಮ್ಮಿ ಮಾಡ್ಕೋಬಹುದು. ಅಂಡ್ ಆಲ್ಸೋ, ಒಂದ್ ಟೇಬಲ್ ನಲ್ಲಿ ಅಡ್ಮಿಷನ್ ನಂಬರ್ ಪ್ರೈಮರಿ ಕೀ ಆಗಿತ್ತು, ಇನ್ನೊಂದು ಟೇಬಲ್ ನಲ್ಲಿ ರೋಲ್ ನಂಬರ್ ಪ್ರೈಮರಿ ಕೀ ಆಗಿತ್ತು ಅಂತಂದ್ರೆ ರಿಲೇಷನ್ಶಿಪ್ ನಲ್ಲಿ ಹೇಗ್ ಕಾಣುತ್ತೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಯಾವ್ದು ಫಾರಿನ್ ಕೀ ಆಗಿ ಕಾಣುತ್ತೆ, ಯಾವ್ದು ಪ್ರೈಮರಿ ಕೀ ಆಗಿ ಕಾಣುತ್ತೆ ಅನ್ನೋದನ್ನ ನಾವು ಇವತ್ತು ಚೆಕ್ ಮಾಡ್ಕೊಳ್ಳೋಣ. ಸೇಮ್ ಟೇಬಲ್ ನಾನು ಡೇಟಾಬೇಸ್ ನಲ್ಲಿ ಹಾಕಿಟ್ಕೊಂಡಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ. ಸೊ ಸ್ಟೂಡೆಂಟ್ ಡೀಟೇಲ್ಸ್ ಮತ್ತೆ ಸ್ಟೂಡೆಂಟ್ ರಿಸಲ್ಟ್ ಅಂತ. ಸ್ಟೂಡೆಂಟ್ ಡೀಟೇಲ್ಸ್ ನಲ್ಲಿ ಏನೇನಿದೆ, ಅಡ್ಮಿಷನ್ ನಂಬರ್, ನೇಮ್, ಫಾದರ್ ನೇಮ್, ಕ್ಲಾಸ್, ಡೇಟ್ ಆಫ್ ಬರ್ತ್ ಇದೆ. ಅಂಡ್ ಅಗೇನ್ ಸ್ಟೂಡೆಂಟ್ ರಿಸಲ್ಟ್ ನಲ್ಲಿ ಏನಿದೆ, ರೋಲ್ ನಂಬರ್, ಅಡ್ಮಿಷನ್ ನಂಬರ್, ಕ್ಲಾಸ್, ಅಗ್ರಿಗೇಟ್ ಮಾರ್ಕ್ ಈ ರೀತಿ ಇದೆ. ಸೊ ನೀವು ಅಬ್ಸರ್ವ್ ಮಾಡೋದಾದ್ರೆ ನಾನು ಪ್ರೈಮರಿ ಕೀನ ಯಾವ್ದಕ್ಕೆಲ್ಲ ಸೆಟ್ ಮಾಡಿದೀನಿ ನೋಡ್ಕೊಳ್ಳಿ. ಒಂದು ಟೇಬಲ್ ನಲ್ಲಿ ಅಡ್ಮಿಷನ್ ನಂಬರ್ ನ ಪ್ರೈಮರಿ ಕೀ ಸೆಟ್ ಮಾಡಿದೀನಿ, ಇನ್ನೊಂದು ಟೇಬಲ್ ನಲ್ಲಿ ರೋಲ್ ನಂಬರ್ ನ ಪ್ರೈಮರಿ ಕೀ ಸೆಟ್ ಮಾಡಿದೀನಿ. ಎರಡು ಬೇರೆ ಬೇರೆ ಪ್ರೈಮರಿ ಕೀ, ಬಟ್ ಈ ಟೇಬಲ್ ನಲ್ಲಿ ಬಂದಾಗ ಅಡ್ಮಿಷನ್ ನಂಬರ್ ಫಾರಿನ್ ಕೀ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ರಿಮೆಂಬರ್, ಆ ಟೇಬಲ್ ನಲ್ಲಿ ಪ್ರೈಮರಿ ಕೀ ಆಗಿದ್ದು ಇನ್ನೊಂದು ಟೇಬಲ್ ನಲ್ಲಿ ಫಾರಿನ್ ಕೀ ಆಗಿ ಆಕ್ಟ್ ಆಗ್ತಾ ಇದೆ, ಯಾಕೆಂದ್ರೆ ಬೇರೆದು ಪ್ರೈಮರಿ ಕೀ ಆಗಿ ಆಕ್ಟ್ ಆಗ್ತಾ ಇದೆ. ಸೊ ದಟ್ ಒಂದು ಪ್ರೈಮರಿ ಕೀ ಆಗೋಯ್ತು ಅಂದ್ರೆ ಆಬ್ವಿಯಸ್ಲಿ ಇನ್ನೊಂದು ಪ್ರೈಮರಿ ಕೀ ಇದ್ದಿದ್ದು ಫಾರಿನ್ ಕೀ ಆಗೋಗುತ್ತೆ, ಯಾಕೆ ಆ ಟೇಬಲ್ ಇಂದ ಇಲ್ಲಿಗೆ ರೆಫರೆನ್ಸ್ ಕೊಡ್ತಾ ಇದೆ ಅದು. ಸೊ ದಟ್ ಇಟ್ಸ್ ಅ ಫಾರಿನ್ ಕೀ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದಕ್ಕೆ ನಾವು ಡೇಟಾ ಫಿಲ್ ಮಾಡ್ಕೊಂಡು ಹೋಗ್ಬಿಡೋಣ. ಅಡ್ಮಿಷನ್ ನಂಬರ್ 101, ನೇಮ್ ಹೃತಿಕ್, ಫಾದರ್ ನೇಮ್ ತರುಣ್, ಕ್ಲಾಸ್ 10, DOB 18/5/2009, 102 ಚಂದನ್ BP 10/14/2009. ಸೇವ್ ಮಾಡ್ಕೊಳ್ತೀನಿ. ಇಲ್ಲೊಂದು ಟೇಬಲ್ ಡಿಸೈನ್ ಆಗಿ ಆಯ್ತು, ಇಲ್ಲೂ ಅಷ್ಟೇ ಡೇಟಾನ ಹಾಕೋಬಿಡೋಣ. ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡು ರೋಲ್ ನಂಬರ್ 1, ಅಡ್ಮಿಷನ್ ನಂಬರ್ 101, ಕ್ಲಾಸ್ 10, ಅಗ್ರಿಗೇಟ್ ಮಾರ್ಕ್ 520. ನೆಕ್ಸ್ಟ್ 2, 102, ಕ್ಲಾಸ್ 10, ಅಗ್ರಿಗೇಟ್ ಮಾರ್ಕ್ 48. ಸೇವ್ ಮಾಡ್ಕೊಳ್ತೀನಿ, ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಈಗ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ನಾವು ಟೂಲ್ಸ್ ಗೆ ಹೋಗ್ಬೇಕು, ರಿಲೇಷನ್ಶಿಪ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಇವಾಗ ಆಡ್ ಕೇಳ್ತಾ ಇದೆ, ಇರೋ ಎರಡು ಟೇಬಲ್ ನಲ್ಲಿ ಎರಡನ್ ಕೇಳ್ತಾ ಇದೆ. ಒಂದು 10ಕ್ಕಿಂತ ಜಾಸ್ತಿ ಟೇಬಲ್ಸ್ ಇತ್ತು ಅಂದ್ರೆ 10 ತೋರಿಸ್ತಿತ್ತು ಲಿಸ್ಟ್ ಅಲ್ಲಿ, ನಮ್ಗೆ ಯಾವ್ದು ಬೇಕು ಅದನ್ನ ನಾವು ಚೂಸ್ ಮಾಡ್ಬೋದಿತ್ತು. ಫಾರ್ ಎಕ್ಸಾಂಪಲ್, ಆಗ್ಲೇ ಎಂಪ್ಲಾಯ್ ಐಡಿ ಮತ್ತೆ ಸ್ಟೂಡೆಂಟ್ ಡೇಟಾ ಅಂತೆಲ್ಲ ಇತ್ತು, ಅದೆಲ್ಲ ಇಲ್ಲಿ ಇತ್ತು ಅಂದಿದ್ರೆ ನಮ್ಗೆ ಯಾವ್ದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ನಾವು ಚೂಸ್ ಮಾಡ್ಕೋಬಹುದಿತ್ತು. ಈಗ ಎರಡು ಟೇಬಲ್ ನ ನಾನು ತಗೊಂಡಿದ್ದೀನಿ, ಇದನ್ನ ಕ್ಲೋಸ್ ಮಾಡ್ಕೋತೀನಿ. ಸೊ ಇದನ್ನ ಬೇಕಾದ್ರೆ ನೀವು ಮೂವ್ ಮಾಡ್ಕೋಬಹುದು, ಸ್ವಲ್ಪ ಎನ್ಲಾರ್ಜ್ ಮಾಡ್ಕೋಬಹುದು, ಟೇಬಲ್ ನೂ ಸಮೇತ ಮೂವ್ ಮಾಡ್ಕೋಬಹುದು. ಕ್ಲಿಯರ್? ಸ್ವಲ್ಪ ದೊಡ್ಡದಾಗಿ ಇದ್ರೆ ನಿಮಗೆ ನೀಟಾಗಿ ಕಾಣುತ್ತೆ ಅಂತ. ಸೊ ಈಗ ಎರಡು ಟೇಬಲ್ ನಲ್ಲಿ ಕಾಮನ್ ನಿಮ್ಗೆ ಯಾವ್ದು ಕಾಣಿಸ್ತಾ ಇರೋದು, ಅಡ್ಮಿಷನ್ ನಂಬರ್, ರೈಟ್? ಅಡ್ಮಿಷನ್ ನಂಬರ್ ಸ್ಟೂಡೆಂಟ್ ಡೀಟೇಲ್ಸ್ ನಲ್ಲಿ ಪ್ರೈಮರಿ ಕೀ, ಸ್ಟೂಡೆಂಟ್ ರಿಸಲ್ಟ್ ನಲ್ಲಿ ಅದು ಫಾರಿನ್ ಕೀ, ರೋಲ್ ನಂಬರ್ ಪ್ರೈಮರಿ ಕೀ. ಸೊ ಈಗ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಡ್ರ್ಯಾಗ್ ಮಾಡಿ ಇಲ್ಲಿಗೆ ಡ್ರಾಪ್ ಮಾಡ್ಬೇಕು. ಕ್ಲಿಯರ್? ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಜಸ್ಟ್ ಕ್ಲಿಕ್ ಮಾಡಿ ನಾನು ಇಲ್ಲಿಗೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದೆ, ಅಡ್ಮಿಷನ್ ನಂಬರ್ ಎರಡು ಮ್ಯಾಚ್ ಆಯ್ತು. ಮ್ಯಾಚ್ ಆಗ್ಬೇಕು ಅಂತಂದ್ರೆ, ರಿಮೆಂಬರ್, ಮ್ಯಾಚ್ ಆಗ್ಬೇಕು ಅಂತಂದ್ರೆ ನೀವು ಇಲ್ಲಿ ಅಡ್ಮಿಷನ್ ನಂಬರ್ ಟೈಪಿಂಗ್ ನಲ್ಲೂ ಸೇಮ್ ಇರಬೇಕು, ಡೇಟಾ ಟೈಪ್ ಕೂಡ ಸೇಮ್ ಇರಬೇಕು. ಇಲ್ಲಿ ಟೈಪಿಂಗ್ ಕೂಡ ಸ್ಪೇಸ್ ಆಗಿರ್ಬೋದು ಅಥವಾ ಸ್ಪೆಲ್ಲಿಂಗ್ ಆಗಿರ್ಬೋದು ಸೇಮ್ ಇದೆ, ಡೇಟಾ ಟೈಪ್ ಇಂಟಿಜರ್ ಇದೆ. ಹಾಗೆ ಇದ್ರಲ್ಲೂ ಸಹ ನೋಡ್ಕೊಳ್ಳಿ, ಟೈಪಿಂಗ್ ಸೇಮ್ ಇದೆ, ಡೇಟಾ ಟೈಪ್ ಇಂಟಿಜರ್ ಏನೇ ಇದೆ. ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಆಗಲ್ಲ, ಸೇಮ್ ಟು ಸೇಮ್ ಇರಬೇಕು. ಎಕ್ಸಾಕ್ಟ್ ಇದ್ದಾಗ ಮಾತ್ರ ರಿಲೇಷನ್ಶಿಪ್ ನ ಹಾಕ್ಬಹುದು. ಸೊ ಈಗ ನೋಡಿ, ಇಲ್ಲಿ 1 and n ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಅಬ್ಸರ್ವ್ ಕೇರ್ಫುಲ್ಲಿ, 1 and n. 1 ಅಂದ್ರೆ ಏನು? ಪ್ರೈಮರಿ ಕೀ. 1 is ಅ ಪ್ರೈಮರಿ ಕೀ, n is ಅ ಫಾರಿನ್ ಕೀ. ಈ ಟೇಬಲ್ ನಲ್ಲಿ ಪ್ರೈಮರಿ ಕೀ ಆಗಿದ್ದು ಈ ಟೇಬಲ್ ನಲ್ಲಿ ಫಾರಿನ್ ಕೀ. ಸೊ ರಿಲೇಷನ್ಶಿಪ್ ನ ಬಿಲ್ಡ್ ಮಾಡೋ ಗಂಟ ಇವತ್ತಿನ ಕ್ಲಾಸ್ ನಲ್ಲಿ ಕಲ್ತಿದ್ದೀರಾ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬಾಕಿ ಕ್ವೇರೀಸ್ ಮತ್ತೆ ಈ ರಿಲೇಷನ್ಶಿಪ್ ಗಳನ್ನ ಹೇಗೆ ಯೂಸ್
ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ, ಈ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ವೈರಿ ಬೇಸ್ ನ ಮತ್ತೆ ಇನ್ನು ಉಳಿದಿರೋ ಟಾಪಿಕ್ಸ್ ಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಾಕ್ಟಿಕಲ್ ಕ್ವೆಶನ್ಸ್ ನ ಪ್ರಾಕ್ಟಿಸ್ ಮಾಡೋದನ್ನ ಮರಿಬೇಡಿ, ಆದಷ್ಟು ಪ್ರಾಕ್ಟಿಕಲ್ ಕ್ವೆಶನ್ಸ್ ನ ಪ್ರಾಕ್ಟಿಸ್ ಮಾಡಿ. ಈ ಚಾಪ್ಟರ್ ನಿಂದ ನಿಮ್ಗೆ ವೈವಾ ಕ್ವೆಶನ್ಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ವಾಟ್ ಈಸ್ ರಿಲೇಶನ್ಶಿಪ್, ವೈ ಡು ವಿ ನೀಡ್ ಟು ಯೂಸ್ ಅ ರಿಲೇಶನ್ಶಿಪ್ ಇನ್ ಬಿಟ್ವೀನ್ ದ ಟೇಬಲ್ಸ್ ಅಥವಾ ಮಲ್ಟಿಪಲ್ ಟೇಬಲ್ಸ್, ವಾಟ್ ಈಸ್ ಯೂಸ್ ಆಫ್ ಇಟ್ ಅಂತಾನು ಕೇಳಬಹುದು. ಇನ್ನು ಟೈಪ್ಸ್ ಆಫ್ ರಿಲೇಶನ್ಶಿಪ್ ಕೇಳಬಹುದು, ಹಾಗೆ ಎಕ್ಸ್ಪ್ಲೇನ್ ಅಂತ ಕೂಡ ಕೇಳಬಹುದು. ಒನ್ ಟು ಒನ್, ಮೆನಿ ಟು ಮೆನಿ, ಅಥವಾ ಒನ್ ಟು ಮೆನಿ ಅಂದ್ರೆ ಏನು ಅಂತ. ಒನ್ ಟು ಒನ್ ಅಂತಂದ್ರೆ ಒಂದ್ ಟೇಬಲ್ ಇಂದ ಇನ್ನೊಂದ್ ಟೇಬಲ್ ಗೆ ಸೇಮ್ ರೆಕಾರ್ಡ್ ರಿಪೀಟ್ ಆಗಿರ್ಬೇಕು. ಅಡ್ಮಿಷನ್ ನಂಬರ್, ಅಡ್ಮಿಷನ್ ನಂಬರ್, ಒಂದ್ ಟೇಬಲ್ ಇಂದ ಇನ್ನೊಂದ್ ಟೇಬಲ್ ನಲ್ಲಿ ರಿಪೀಟೇಷನ್ ಆಗಿರೋದು. ಒನ್ ಟು ಮೆನಿ ಅಂತಂದ್ರೆ ಇಲ್ಲಿ ಬೇಕಾದ್ರೆ ಇಲ್ಲಿ ಟೂ ಟೇಬಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ತ್ರೀ ಆರ್ ಮೋರ್ ಟೇಬಲ್ಸ್ ಎಕ್ಸಾಂಪಲ್ ಕೊಟ್ಟಾಗ ಅದೇ ಟೀಚರ್ ಐ ಡಿ ಮತ್ ಪುನಃ ರಿಪೀಟ್ ಆಯ್ತು ಅಂತಂದ್ರೆ ಅದು ಒನ್ ಟು ಮೆನಿ ಆಗುತ್ತೆ. ಒಂದ್ರಿಂದ ಇದು ಪ್ಯಾರೆಂಟ್ ಟೇಬಲ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ಇನ್ನು ಉಳಿದಿರೋ ಕೆಳಗಡೆ ಬರೋ ಟೇಬಲ್ ಗಳೆಲ್ಲ ಚೈಲ್ಡ್ ಟೇಬಲ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ಸೊ ಚೈಲ್ಡ್ ಟೇಬಲ್ ಗೆ ಇದು ರೆಫರೆನ್ಶಿಯಲ್ ಐಡಿ ಆಗಿ ಆಕ್ಟ್ ಆಗ್ತಾ ಇರುತ್ತೆ, ಇದು ರೆಫರೆನ್ಸಿಂಗ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ಸೊ ಅದ್ ಗೊತ್ತಿರ್ಬೇಕು. ಒನ್ ಟು ಮೆನಿ ನಲ್ಲಿ ಒಂದ್ ಟೇಬಲ್ ಅಲ್ಲಿರೋ ಯಾವುದೇ ರೆಕಾರ್ಡ್ ಇಲ್ಲಿ ಮೆನಿ ಟೇಬಲ್ ನಲ್ಲಿ ಮೆನಿ ಟೈಮ್ಸ್ ರಿಪೀಟ್ ಆಗ್ಬಹುದು. ಸೊ ಅದು ಒನ್ ಟು ಮೆನಿ. ಇನ್ನು ಮೆನಿ ಟು ಮೆನಿ ಅಂತಂದ್ರೆ ಮೆನಿ ರೆಕಾರ್ಡ್ಸ್ ಇನ್ ಅ ಒನ್ ಟೇಬಲ್ ಕ್ಯಾನ್ ಬಿ ರಿಪೀಟೆಡ್ ಇನ್ ಮೆನಿ ಅದರ್ ರೆಕಾರ್ಡ್ಸ್. ಸೊ ಅದು ಗೊತ್ತಿರಬೇಕು. ಅಡ್ವಾಂಟೇಜಸ್ ಆಫ್ ರಿಲೇಟಿಂಗ್ ಟೇಬಲ್ಸ್ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ರಿಡಂಡೆನ್ಸಿನ ರೆಡ್ಯೂಸ್ ಮಾಡುತ್ತೆ, ಫಾರಿನ್ ಕೀ ಯಾವುದು ಅಥವಾ ಪ್ರೈಮರಿ ಕೀ ಯಾವುದು ಅನ್ನೋದನ್ನ ಗೊತ್ತು ಮಾಡುತ್ತೆ. ಇದನ್ನೆಲ್ಲ ಹೇಳ್ಬೋದು. ಸೊ ನಾವ್ ಆಗ್ಲೇ ನೋಡಿದ ಎಕ್ಸಾಂಪಲ್ ಪ್ರಕಾರ ಒನ್ ಅಂತ ಇಂಡಿಕೇಟ್ ಮಾಡಿದ್ರೆ ಪ್ರೈಮರಿ ಕೀ, ಎನ್ ಅಂತ ಇಂಡಿಕೇಟ್ ಮಾಡಿದ್ರೆ ಅದು ಫಾರಿನ್ ಕೀ ಆಗಿರುತ್ತೆ. ಒಂದ್ರಲ್ಲಿ ಇದ್ದಿದ್ದ ಪ್ರೈಮರಿ ಕೀ ಇನ್ನೊಂದ್ರಲ್ಲಿ ಫಾರಿನ್ ಕೀ ಆಗಿ ಆಕ್ಟ್ ಆಗ್ಬಹುದು. ಇದ್ರಲ್ಲಿ ಇದ್ದಿದ್ನ ರೆಫರೆನ್ಸ್ಡ್ ಐ ಡಿ ಅಂತ ಕರಿತೀವಿ, ಇದರಲ್ಲಿ ರೆಫರೆನ್ಸಿಂಗ್ ಐ ಡಿ ಅಂತ ಕರಿತೀವಿ. ಕ್ಲಿಯರ್? ಸೊ ಅದಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ರೆಫರೆನ್ಶಿಯಲ್ ಇಂಟಿಗ್ರಿಟಿ ಅಂದ್ರೆ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಅ ರೆಫರೆನ್ಶಿಯಲ್ ಇಂಟಿಗ್ರಿಟಿ, ನೋ ಅನ್ಮ್ಯಾಚ್ಡ್ ಫಾರಿನ್ ಕೀ ವ್ಯಾಲ್ಯೂಸ್ ಶುಡ್ ಎಕ್ಸಿಸ್ಟ್ ಇನ್ ದ ಡೇಟಾ ಬೇಸ್. ಯಾವುದೇ ಮ್ಯಾಚ್ ಆಗದೇ ಇರೋ ರೀತಿ ಫಾರಿನ್ ಕೀಗಳು ಡೇಟಾ ಬೇಸ್ ನಲ್ಲಿ ಇರಬಾರ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ರಿಲೇಶನ್ಶಿಪ್ ನಲ್ಲಿ ನೋಡ್ದು ಇಲ್ಲಿ ಇದ್ದಿದ್ದು ಇಲ್ಲೂ ಕೂಡ ಮ್ಯಾಚ್ ಆಗ್ತಾ ಇತ್ತು. ಸಪೋಸ್ ಇಲ್ಲಿ ಅಡ್ಮಿಷನ್ ನಂಬರ್ ಇರ್ಲಿಲ್ಲ ಅಂದಿದ್ರೆ ನಾವು ರಿಲೇಶನ್ಶಿಪ್ ನ ಸೆಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದನ್ನ ನೋ ಅನ್ಮ್ಯಾಚ್ಡ್ ರೆಕಾರ್ಡ್ ಶುಡ್ ಬಿ ದೇರ್ ಇನ್ ಅನದರ್ ಟೇಬಲ್ ಅಂತ ಹೇಳ್ತಾ ಇರೋದು. ಅದನ್ನ ರೆಫರೆನ್ಶಿಯಲ್ ಇಂಟಿಗ್ರಿಟಿ ಅಂತ ಕರಿತೀವಿ. ಸೊ ರೆಫರೆನ್ಸ್ ಇರಲೇಬೇಕು. ಇಷ್ಟ ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನ ವೈವಾ ಕ್ವೆಶನ್ಸ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ನೆಕ್ಸ್ಟ್ ಚಾಪ್ಟರ್ ನಲ್ಲಿ ನಾವು ಕ್ವೆರೀಸ್ ಇನ ಬೇಸ್ ನ ಮತ್ತೆ ಉಳಿದಿರೋ ಟಾಪಿಕ್ಸ್ ನ ನೋಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಟೇಕ್ ಕೇರ್. ಬೈ ಬೈ.